ನಿಮ್ಮ ಮಗು ದಷ್ಟಪುಷ್ಟವಾಗಿ ಬೆಳಿಬೇಕಾ, ಸದಾ ಲವಲವಿಕೆಯಿಂದ ಆಟ ಆಡಬೇಕಾ, ಹಾಗೆ ನೆಮ್ಮದಿ ನಿದ್ದೆ ಮಾಡಬೇಕಾ? ಹಾಗಾದರೆ ತಪ್ಪದೆ ನಿಮ್ಮ ಮಕ್ಕಳಿಗೆ ನಮ್ಮ ಜೀನಿ ಸರಿ ಇಟ್ಕೊಡಿ. ಯಾಕೆಂದರೆ ನಮ್ಮ ಜೀನಿ ಸರಿ ಇಟ್ಟು ನಿಮ್ಮ ಮಕ್ಕಳಿಗೆ 100% ಸರಿಯಾದ ಆಹಾರ. ಜೀನಿ ಸರಿ ಇಟ್ಟು ಎಲ್ಲ ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯ. ಲೋಕಸಭೆಗೂ ಮುನ್ನ ರಾಜ್ಯಗಳನ್ನ ಗೆಲ್ಲಲೇಬೇಕು ಬಿಜೆಪಿ. ಕ್ಲಸ್ಟರ್ ಬಾಂಬಿಂಗ್ ರಣತಂತ್ರಕ್ಕೆ ಮೊರೆ ಹೋದ ಕೇಸರಿ ಪಡೆ. ಇಷ್ಟಕ್ಕೂ ಏನಿದು ಕ್ಲಸ್ಟರ್ ಬಾಂಬಿಂಗ್ ರಣತಂತ್ರ? ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಸೋತು ಮೇಲೆ, ವಿಧಾನಸಭಾ ಚುನಾವಣೆಯನ್ನು ಹೀನಾಯವಾಗಿ ಸೋತು ಮೇಲೆ ಎಚ್ಚೆತ್ತುಕೊಳ್ತಾ ಇದೆ. ಕೆಲವೊಂದಿಷ್ಟು ತಂತ್ರಗಾರಿಕೆಯನ್ನು ಚೇಂಜ್ ಮಾಡಿಕೊಳ್ತಾ ಇದೆ ಭಾರತೀಯ ಜನತಾ ಪಾರ್ಟಿ. ಈಗ ನೆಕ್ಸ್ಟು 5 ರಾಜ್ಯಗಳ ಚುನಾವಣೆ ಇದೆ, ವಿಧಾನಸಭಾ ಚುನಾವಣೆ. ತೆಲಂಗಾಣ, ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ ಮತ್ತು ಮಿಜೋರಾಂ. ಈ 5 ರಾಜ್ಯಗಳ ವಿಧಾನಸಭಾ ಚುನಾವಣೆ ಲೋಕಸಭಾ ಚುನಾವಣೆಗೂ ಮುನ್ನವೇ ಏನು ಬರ್ತಾ ಇದೆ, ಹಾಗಾಗಿ ನಿರ್ಣಾಯಕ. ಇದರಲ್ಲಿ ಮಧ್ಯಪ್ರದೇಶ, ಆಮೇಲೆ ಛತ್ತೀಸ್ಗಢ, ರಾಜಸ್ಥಾನ, ಈ 3 ರಾಜ್ಯಗಳ ಈಗಾಗಲೇ ಏನು ಹಿಂದಿ ಬೆಲ್ಟ್ನಲ್ಲಿ ಆಗ್ತಿರ್ತಕ್ಕಂಥ ಚುನಾವಣೆಗಳು, ಹಿಂದಿ ಭಾಷೆಯ ಪ್ರಾಬಲ್ಯ ಇರ್ತಕ್ಕಂಥ ರಾಜ್ಯದಲ್ಲಿ ಆಗ್ತಿರ್ತಕ್ಕಂಥ ಚುನಾವಣೆ. ಮಧ್ಯಪ್ರದೇಶದಲ್ಲಿ BJP ಸರ್ಕಾರ ಇದೆ, ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಛತ್ತೀಸ್ಗಢದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ. ಸೊ ಹೇಗಾದರೂ ಮಾಡಿ ಮತ್ತೆ 3 ರಾಜ್ಯವನ್ನು ಗೆಲ್ಲಬೇಕು ಅನ್ನೋದು BJPಯ ಪ್ಲಾನ್. ಆದರೆ ಅಷ್ಟು ಸುಲಭ ಅಲ್ಲ. ಮತ್ತೊಂದು ಕಡೆ ತೆಲಂಗಾಣದಲ್ಲಿ BJP ಸ್ವಲ್ಪ ಮಟ್ಟಿಗಿನ ಸ್ಟ್ರಾಂಗ್ ಇದೆ, ಬಟ್ ಗೆಲ್ಲುವಂತಹ ತಾಕತ್ತು ಸದ್ಯಕ್ಕೆ ಇಲ್ಲ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಹೀಗಾಗಿ BJP ಈಗ ಹೊಸದೊಂದು ರೀತಿಯ ತಂತ್ರಗಾರಿಕೆಯನ್ನು ಅನುಸರಿಸ್ತಾ ಇದೆ. ಅದೇನಪ್ಪ ಅಂದರೆ, ಈಗ ಎಕ್ಸಾಂಪಲ್, ತೆಲಂಗಾಣದಲ್ಲಿ 117 ವಿಧಾನಸಭಾ ಕ್ಷೇತ್ರ ಇದ್ದಾವೆ, ರಾಜಸ್ಥಾನದಲ್ಲಿ 200 ವಿಧಾನಸಭಾ ಕ್ಷೇತ್ರ ಇದ್ದಾವೆ, ಅದೇ ರೀತಿ ಮಧ್ಯಪ್ರದೇಶದಲ್ಲಿ 230 ವಿಧಾನಸಭಾ ಕ್ಷೇತ್ರ ಇದ್ದಾವೆ. ಹೀಗೆ ಎಷ್ಟು ವಿಧಾನಸಭಾ ಕ್ಷೇತ್ರ ಇದೆಯೋ ಆಯಾ ರಾಜ್ಯದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಬೇರೆ ರಾಜ್ಯಗಳ BJP ಶಾಸಕರನ್ನು ನೇಮಕ ಮಾಡಲಾಗ್ತಾ ಇದೆ. ಈಗಾಗಲೇ ಕರ್ನಾಟಕದ BJP ಶಾಸಕರು ತೆಲಂಗಾಣಕ್ಕೆ ಕೆಲವೊಂದಿಷ್ಟು ಕ್ಷೇತ್ರಗಳ ಉಸ್ತುವಾರಿಯಾಗಿದ್ದಾರೆ. ಇದನ್ನು ಕ್ಲಸ್ಟರ್ ಬಾಂಬಿಂಗ್ ರಣತಂತ್ರ ಅಂತ BJP ಕರಿತಾ ಇದೆ. ಏನಪ್ಪ ಇದು ಕ್ಲಸ್ಟರ್ ಬಾಂಬಿಂಗ್ ಅಂದರೆ, ಕ್ಲಸ್ಟರ್ ಅಂದರೆ ಒಂದು ಸ್ಥಳೀಯ, ಅಂದರೆ ಲೋಕಲ್ ಅಂತ. ಸೊ ಈ ಒಂದು ವಿಧಾನಸಭಾ ಕ್ಷೇತ್ರ, ಈಗ ಎಕ್ಸಾಂಪಲ್ಲು ತೆಲಂಗಾಣಕ್ಕೆ ಹೋಗೋಣ ನಾವು. 117 ವಿಧಾನಸಭಾ ಕ್ಷೇತ್ರ ಏನಿದ್ದಾವೆ, ಈ 117 ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ BJPಯಲ್ಲಿ ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ ಶಾಸಕರಿರ್ತಾರೆ, ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ ಮಾಜಿ ಶಾಸಕರಿರ್ತಾರೆ, ಆಕಾಂಕ್ಷಿಗಳಾಗಿರ್ತಾರೆ. ಚುನಾವಣೆಗೆ ಟಿಕೆಟ್ ನಮಗೆ ಬೇಕು ಅಂತ ಹೇಗೆ ಅವ್ರಿಗೆ ಟಿಕೆಟ್ ಕೊಡಬೇಕು? ನೆಕ್ಸ್ಟು ಅವ್ರಿಗೆ ಟಿಕೆಟ್ ಕೊಟ್ಟರೆ ಗೆಲ್ತಾರ ಗೆಲ್ಲಲ್ವಾ, ಎಷ್ಟು ಮತವನ್ನು ತೆಗೆದುಕೊಳ್ಳಬಹುದು, ಅವರ ಜನಪ್ರಿಯತೆ ಹೇಗಿದೆ ಕ್ಷೇತ್ರದಲ್ಲಿ, ಶಾಸಕರಾಗಿದ್ದರೆ ಅವರ ಜನಪ್ರಿಯತೆ ಹೇಗಿದೆ, ಶಾಸಕರಾಗಿ ಅವರು ಕೆಲಸ ಮಾಡಿದಾರ ಮಾಡಿಲ್ವ ಕ್ಷೇತ್ರಕ್ಕೆ. ಒಂದು ವೇಳೆ ಮಾಜಿ ಶಾಸಕರಾಗಿದ್ದರೂ ಕೂಡ ಕ್ಷೇತ್ರದಲ್ಲಿ ಆ್ಯಕ್ಟಿವ್ ಆಗಿದ್ದಾರ ಇಲ್ವಾ, ಏನು ಮಾಡ್ತಾ ಇದ್ದಾರೆ, ಕಳೆದ 5 ವರ್ಷದಲ್ಲಿ ಅವರು ಕೆಲಸ ಮಾಡಿದಾರ ಮಾಡಿಲ್ವಾ, ಪಕ್ಷವನ್ನು ಸಂಘಟನೆ ಮಾಡಿದಾರ ಮಾಡಿಲ್ವಾ, ಹೀಗೆ ಎಲ್ಲ ರೀತಿಯ ಅಭಿಪ್ರಾಯವನ್ನು ಸಂಗ್ರಹಿಸಬೇಕು ಶಾಸಕರು, ಅಂದರೆ ಬೇರೆ ರಾಜ್ಯಗಳಿಂದ ಹೋಗಿರ್ತಕ್ಕಂಥ ಶಾಸಕರು. ಜೊತೆಗೆ ಹೊಸ ಅಭ್ಯರ್ಥಿ ಆಗಿದರೆ, ಅಂದರೆ ಟಿಕೆಟ್ ಆಕಾಂಕ್ಷಿ ಆಗಿದರೆ, ಅವರಿಗೆ ಯಾವ ಮಾನದಂಡದ ಮೇಲೆ ಟಿಕೆಟ್ ಕೊಡಬೇಕು, ಕಾರ್ಯಕರ್ತರು ಚೆನ್ನಾಗಿದ್ದಾರಾ, ಪಕ್ಷವನ್ನು ಸಂಘಟನೆ ಮಾಡ್ತಾ ಇದ್ದಾರಾ, ಟಿಕೆಟ್ ಕೊಟ್ಟರೆ ಗೆಲ್ಲುವಂತಹ ಸಾಧ್ಯತೆ ಎಷ್ಟಿದೆ, ಎಷ್ಟು ಮಾತುಗಳನ್ನು ತೆಗೆದುಕೊಳ್ಬೋದು. ನಂಬರ್ 1A, ಓ ಗೆದ್ದೇ ಗೆಲ್ತಾರೆ ಇವರು, ಬಿ ಪರವಾಗಿಲ್ಲ 50-50 ಇದೆ, ಸ್ವಲ್ಪ ಪಕ್ಷ ಸಪೋರ್ಟ್ ಮಾಡಿದ್ರೆ ಗೆದ್ದುಬಿಡ್ತಾರೆ, ಸಿ ಸಾಧ್ಯ ಇಲ್ಲ ತುಂಬ, ಅಂದರೆ 3ನೇ ಪ್ಲೇಸ್ಗೋ 4ನೇ ಪ್ಲೇಸ್ಗೋ ಇದ್ದಾರೆ, ತುಂಬ ಈ ಸಲ ಸಾಧ್ಯ ಇಲ್ಲ, ಮುಂದಿನ ಬಾರಿಗೆ ಟ್ರೈ ಮಾಡಬಹುದು, ಈ ರೀತಿಯ ರಿಪೋರ್ಟನ್ನು ರೆಡಿ ಮಾಡೋದಕ್ಕೆ ಬೇರೆ ಬೇರೆ ರಾಜ್ಯಗಳ ಶಾಸಕರನ್ನು ಚುನಾವಣೆ ನಡೆಯುವಂತಹ ರಾಜ್ಯಗಳ ಕ್ಷೇತ್ರಗಳಿಗೆ ನೇಮಕವನ್ನು ಮಾಡಲಾಗಿದೆ. ಇದು ಕ್ಲಸ್ಟರ್ ಬಾಂಬಿಂಗ್ ರಣತಂತ್ರ, BJPಯ ಕ್ಲಸ್ಟರ್ ಬಾಂಬಿಂಗ್ ರಣತಂತ್ರ. ಈಗ ತೆಲಂಗಾಣದಲ್ಲಿ 117 ವಿಧಾನಸಭಾ ಕ್ಷೇತ್ರ ಇದ್ದಾವೆ, ಕರ್ನಾಟಕದಲ್ಲಿ 66 ಜನ ಮಾತ್ರ BJPಯ ಶಾಸಕರಿದ್ದಾರೆ. ಈ 66 BJP ಶಾಸಕರನ್ನು ತೆಲಂಗಾಣಕ್ಕೆ ಕಳಿಸಲಾಗಿದೆ. ಈಗ ಅಂದರೆ ಅವರಿಗೆ ಒಬ್ಬೊಬ್ಬರಿಗೆ 2 ವಿಧಾನಸಭಾ ಕ್ಷೇತ್ರವನ್ನು ಕೊಡಲಾಗಿದೆ, 2-3 ಅವರ ಸೀನಿಯಾರಿಟಿಗೆ ಸಂಬಂಧಪಟ್ಟಂತೆ ಅವರಿಗೆ ಈಗಾಗಲೇ ಕ್ಷೇತ್ರಗಳನ್ನು ಹಂಚಲಾಗಿದೆ. BY ವಿಜೇಂದ್ರ ಆಗಿರ್ಬೋದು, ಯತ್ನಾಳ್ ಆಗಿರ್ಬೋದು, ಸಾಕಷ್ಟು ಜನ ಶಾಸಕರು BJP ಶಾಸಕರು ಈಗ ತೆಲಂಗಾಣದಲ್ಲಿದ್ದಾರೆ. ತೆಲಂಗಾಣದಲ್ಲಿ ವಿಧಾನಸಭಾವಾರು ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ, ಅಂದರೆ ಅವರೇ ಖುದ್ದಾಗಿ ಸ್ಥಳೀಯ ನಾಯಕರನ್ನು ಭೇಟಿ ಆಗ್ತಾ ಇದ್ದಾರೆ, ಸ್ಥಳೀಯ ಕಾರ್ಯಕರ್ತರನ್ನ ಭೇಟಿ ಆಗ್ತಾ ಇದ್ದಾರೆ. ಏನಾಗ್ತಿದೆ ನಿಮ್ಮ ಕ್ಷೇತ್ರದಲ್ಲಿ, ಚೆನ್ನಾಗಿ ಕೆಲಸ ಮಾಡಿದಾರಾ, ಶಾಸಕರಾಗಿದ್ದರೆ ಅಥವಾ BJP ನಾಯಕರು ಹೆಂಗೆ ಆಕ್ಟಿವ್ ಆಗಿದ್ದಾರೆ, ಏನು ನಡೀತಾ ಇದೆ ಇಲ್ಲಿ, ಎಷ್ಟು ಪರ್ಸೆಂಟ್ ಇದೆ BJPಗೆ ಗೆಲ್ಲುವಂಥ ಚಾನ್ಸ್, ಹೀಗೆ ಪ್ರತಿಯೊಂದು ಟೀಮಿಂದಲೂ ಕೂಡ ವಿದ್ಯಾರ್ಥಿಗಳಾಗಿರ್ಬೋದು, ಮಹಿಳೆಯರಾಗಿರ್ಬೋದು ಅಥವಾ ಯುವಕರಾಗಿರ್ಬೋದು, ಬೇರೆ 60 ವರ್ಷ ಮೇಲ್ಪಟ್ಟ ವ್ಯಕ್ತಿಗಳಿಂದ ವರದಿ ಆಗಿರ್ಬೋದು, ಹೀಗೆ ಇಡೀ ಕ್ಷೇತ್ರಕ್ಕೆ ಭೇಟಿಯನ್ನು ಕೊಟ್ಟು ಶಾಸಕರು ಒಂದು ವರದಿಯನ್ನು ರೆಡಿ ಮಾಡ್ತಾರೆ. ಎಸ್, ಈ ಒಂದು ಕ್ಷೇತ್ರದಲ್ಲಿ
ಬಿಜೆಪಿ ಅಭ್ಯರ್ಥಿ ಇವರಾದರೆ ಇಷ್ಟು ಓಟ್ ತೊಗೊಬೋದು, ನಂಬರ್ ಒನ್. ನಂಬರ್ ಟೂ, ಬೇರೆ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟರೆ ಇವರು ಇಷ್ಟು ಓಟ್ ತೊಗೊಬೋದು, ಅವರ ಪಾಪ್ಯುಲಾರಿಟಿ ಹೀಗಿದೆ, ಇವರ ಪಾಪ್ಯುಲಾರಿಟಿ ಹೀಗಿದೆ ಅಂದ್ಬಿಟ್ಟು ಒಂದು ವರದಿಯನ್ನು ರೆಡಿ ಮಾಡಿ ಬಿಜೆಪಿಯ ಹೈಕಮಾಂಡ್ಗೆ ಈ ಶಾಸಕರು ಕಳಿಸ್ತಾರೆ. ಅದಾದ ಮೇಲೆ ಓ ಇಂಥವ್ರಿಗೆ ಟಿಕೆಟ್ ಕೊಟ್ಟರೆ ಇಷ್ಟು ಬೆನಿಫಿಟ್ ಆಗ್ಬೋದು, ಓಕೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಬೂಮ್ ಆಗಿಲ್ಲ ಬಿಜೆಪಿ, ಏನು ಮಾಡ್ಬೋದು, ಪಾಸಿಟಿವ್ ಏನು ನೆಗೆಟಿವ್ ಏನು ಎಲ್ಲ ರೀತಿಯ ವರದಿಯನ್ನು ಬಿಜೆಪಿಯ ಶಾಸಕರೇ ಅಂದರೆ ಬೇರೆ ರಾಜ್ಯಗಳ ಬಿಜೆಪಿ ಶಾಸಕರು ಆ ಕ್ಷೇತ್ರದ ಬಗ್ಗೆ ಸ್ಟಡಿ ಮಾಡಿ ಒಂದು ವರದಿಯನ್ನು ಕೊಡ್ತಾ ಇದ್ದಾರೆ. ಇದು ಬಿಜೆಪಿಯ ಏನು ಕ್ಲಸ್ಟರ್ ಬಾಂಬಿಂಗ್ ತಂತ್ರ, ಚುನಾವಣೆ ಗೆಲ್ಲೋದಕ್ಕೆ ಅನ್ಯ ರಾಜ್ಯದ ಶಾಸಕರನ್ನು ಬಳಕೆ ಮಾಡ್ಕೊಳ್ಳಾಗ್ತಾ ಇದೆ. ಲೋಕಲ್ ಶಾಸಕರನ್ನು ಅಥವಾ ಸ್ಥಳೀಯ ನಾಯಕರನ್ನು ಅಭಿಪ್ರಾಯ ಕೇಳಿದ್ರೆ ಕಾಂಪ್ರಮೈಸ್ ಮಾಡ್ಕೊಳ್ತಾರೆ, ಒಪ್ಪಂದ ಮಾಡ್ಕೊಳ್ತಾರೆ, ದುಡ್ಡು ತೊಗೊಂಡ್ಬಿಡ್ತಾರೆ, ದುಡ್ಡು ತೊಗೊಂಡು ಟಿಕೆಟ್ ಕೊಡ್ಸೋಕ್ಕೆ ಲಾಬಿ ಮಾಡ್ತಾರೆ. ಈ ರೀತಿಯಾಗಿ ಆರೋಪಗಳು ಕೇಳಿಬರ್ತಾಯಿತ್ತು. ಕರ್ನಾಟಕದಲ್ಲಿ ಏನು 224 ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದೋಕ್ಕೆ 66 ಮಾತ್ರ ಗೆಲ್ತು. ಎಲ್ಲಿ ಎಡವಟ್ಟಪ್ಪ ಆಯಿತು ಅಂದರೆ ಕೆಲವೊಂದಿಷ್ಟು ಗೆಲ್ಲೋಂಥ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡಲಿಲ್ಲ, ಕೆಲವ್ರ ಮಾತನ್ನು ಕೇಳಿ ಪಕ್ಷ ಹಾಳಾಯಿತು. ಹೊಸಬ್ರು ಕೊಡಬೇಕು ಓಕೆ, ಆದರೆ ಎಂಥವ್ರಿಗೆ ಕೊಡಬೇಕು? ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ ಕಾಂಪ್ರಮೈಸ್ ಆಯಿತು, ಕೆಲವೊಂದು ಕ್ಷೇತ್ರದಲ್ಲಿ ಹಣ ತಗೊಂಡು ಟಿಕೆಟ್ ಕೊಟ್ಟರು, ಎಲ್ಲವೂ ಕೂಡ ಆರೋಪಗಳಿತ್ತು. ಹೀಗಾಗಿಯೇ ಕೊನೆಗೂ ಬಿಜೆಪಿ ಎಚ್ಚೆತ್ಕೊಂಡಿದೆ. ಈಗ ಬೇರೆ ರಾಜ್ಯಗಳ ಶಾಸಕರಿಂದ ಚುನಾವಣೆ ನಡೆಯುವಂತಹ ಕ್ಷೇತ್ರಗಳ ವರದಿಯನ್ನು ತರಿಸ್ಕೊಂಡು ಈಗ ಪ್ಲಾನ್ ಮಾಡ್ತಾ ಇದೆ ಗೆಲ್ಲಲೇಬೇಕು ಅಂತ. ನೋಡೋಣ ಬಿಜೆಪಿಯ ಈ ಕ್ಲಸ್ಟರ್ ಬಾಂಬಿಂಗ್ ತಂತ್ರಕ್ಕೆ ಒಂದು ರೀತಿ ಸಕ್ಸಸ್ ಸಿಗುತ್ತಾ, ಸಾಧ್ಯ ಆಗುತ್ತಾ ಸಕ್ಸಸ್ ಆಗೋದಕ್ಕೆ? ನೀವೇನು ಹೇಳ್ತೀರಾ ಬಿಜೆಪಿಯ ಈ ಕ್ಲಸ್ಟರ್ ಬಾಂಬಿಂಗ್ ತಂತ್ರದ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.